ಹಾಯ್ ಫ್ರೆಂಡ್ಸ್, ಇಲ್ಲಿ ಕೆಲವೊಂದಿಷ್ಟು ರಾಶಿಗಳಿವೆ. ಅವು ತುಂಬಾ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಹೌದು, ಯಾವಾಗಲೂ ಅವರು ಸಮಸ್ಯೆಯಿಂದನೇ ಬಳಲ್ತಾ ಇರ್ತಾರೆ ಮತ್ತು ಆರ್ಥಿಕ ಸಂಕಷ್ಟದಿಂದ ಬಳಲ್ತಾ ಇರ್ತಾರೆ. ಹೌದು, ಹಾಗಾದರೆ ಅವರ ಸಮಸ್ಯೆಗೆ ಪರಿಹಾರ ಸಿಗೋದು ಯಾವುದೆಂದರೆ, ಈ ಒಂದು ಅಮಾವಾಸ್ಯೆ ಮುಗಿದ ನಂತರ ಈ ಒಂದು ರಾಶಿಗಳಿಗೆ ತುಂಬಾ ಒಳ್ಳೆಯದಾಗುತ್ತದೆ ಮತ್ತು ಅವರ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಮತ್ತು ಅವರು ಆರ್ಥಿಕ ಸಂಕಷ್ಟದಲ್ಲಿ ಇದ್ದರೂ ಕೂಡ ಅವರ ಒಂದು ಪರಿಸ್ಥಿತಿ ಮುಂದೆ ಉತ್ತಮವಾಗುತ್ತದೆ. ಹಾಗಾದರೆ ಅಮಾವಾಸ್ಯೆ ನಂತರ ಅದೃಷ್ಟವನ್ನು ಪಡೆಯುತ್ತಿರುವ ಆ ರಾಶಿಗಳು ಯಾವುವು ಅಂತೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಹಾಗಾಗಿ ವಿಡಿಯೋನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಇದರಲ್ಲಿ ನಿಮ್ಮ ರಾಶಿ ಇದ್ರೆ ಯಾವುದಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹೌದು, ಆ ಅದೃಷ್ಟವನ್ನು ಪಡೆಯುವಂತಹ ಅದೃಷ್ಟವಂತ ರಾಶಿಗಳು ಯಾವುವೆಂದರೆ ಮೇಷ ರಾಶಿ, ಸಿಂಹ ರಾಶಿ, ಧನಸ್ಸು ರಾಶಿ, ತುಲಾ ರಾಶಿ ಮತ್ತು ಕನ್ಯಾ ರಾಶಿ. ಈ ರಾಶಿಗಳು ಅದೃಷ್ಟವಂತ ರಾಶಿಗಳಂತಾನೆ ಹೇಳಬಹುದು. ಇವರು ಯಾಕೆಂದರೆ ಇವರು ಅನುಭವಿಸುತ್ತಿರುವ ಕಷ್ಟಗಳು ಎಲ್ಲವೂ ಮುಂದೆ ಒಂದು ಅಮಾವಾಸ್ಯೆಯ ನಂತರ ಇವರಿಗೆ ಆಗುತ್ತಿರುವ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತವೆ. ಹೌದು, ಶನಿ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಮುಗಿದ ನಂತರ ಇವರ ಒಂದು ಕಷ್ಟಗಳು ನಿವಾರಣೆ ಆಗುತ್ತದೆ. ಹೌದು, ಸನ್ನೇಶ್ವರ ಸ್ವಾಮಿಯು ಸಂಪೂರ್ಣವಾದ ಅನುಗ್ರಹ ಇವರಿಗೆ ಸಿಗುತ್ತಿದ್ದು ಜೀವನದಲ್ಲಿ ಇರುವಂತಹ ಎಲ್ಲ ಕಷ್ಟಗಳಿಂದ ಹೊರಬಂದು ಹೊಸತದ ಜೀವನವನ್ನು ನಡೆಸುವ ಎಲ್ಲ ರೀತಿಯ ಅವಕಾಶಗಳು ಮತ್ತು ಅನುಕೂಲತೆಗಳು ಇವರಿಗೆ ಒದಗಿ ಬರುತ್ತದೆ. ಹಾಗಾಗಿ ಇಂದಿನಿಂದಲೇ ನೀವು ಸನ್ನೇಶ್ವರ ಸ್ವಾಮಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದು ಒಳ್ಳೆಯದು. ಹಾಗಾಗಿ ಸನ್ನೇಶ್ವರ ಸ್ವಾಮಿಗೆ ಹೋಗಿ ಒಂದು ನಮಸ್ಕರಿಸಿಕೊಂಡು ಬನ್ನಿ. ಮತ್ತು ಇಂದಿನಿಂದ ಇವರು ಈ ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳು ಸನ್ನೇಶ್ವರ ಸ್ವಾಮಿಯ ಸಂಪೂರ್ಣ ಅನುಗ್ರಹವನ್ನು ಪಡೆಯುವುದರಿಂದ ಇವರು ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ ಹೊರಬರುತ್ತಾರೆ ಮತ್ತು ಹಣಕಾಸಿನ ಸಮಸ್ಯೆಯಲ್ಲಿ ತುಂಬಾ ಜನ ಸಿಲುಕಿ ಒದ್ದಾಡ್ತಾ ಇರ್ತಾರೆ. ಅಂತವರಿಗೂ ಕೂಡ ಆ ಒಂದು ಸಮಸ್ಯೆಯಿಂದ ಕೂಡ ಇವರು ಹೊರಬರುತ್ತದೆ ಮತ್ತು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ಯಶಸ್ಸು ಸಿಗುತ್ತದೆ. ಜೊತೆಗೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಅವಕಾಶಗಳು ಇವರನ್ನು ಹುಡುಕಿಕೊಂಡು ಬರುತ್ತದೆ ಮತ್ತು ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಅನುಕೂಲತೆಗಳು ಕಂಡು ಬರುತ್ತವೆ ಮತ್ತು ಬಹಳ ದಿನಗಳಿಂದ ಅಂದುಕೊಂಡಂತಹ ಯೋಜನೆಗಳು ಕಾರ್ಯರೂಪಕ್ಕೆ ಬರುವುದರ ಮೂಲಕ ಜೀವನದಲ್ಲಿ ಇರುವಂತಹ ಹಲವಾರು ಸಮಸ್ಯೆಗಳು ನಿವಾರಣೆ ಆಗುತ್ತದೆ. ಇನ್ನು ಶನಿದೇವರ ಅನುಗ್ರಹದಿಂದ ಕೌಟುಂಬಿಕದಲ್ಲಿ ಇರುವಂತಹ ಸಮಸ್ಯೆಗಳು ಕೂಡ ನಿವಾರಣೆ ಆಗಲಿದೆ ಮತ್ತು ಕುಟುಂಬದ ಬಾಂಧವ್ಯ ಕೂಡ ಹೆಚ್ಚುತ್ತದೆ. ಮತ್ತು ಇನ್ನು ವಿದ್ಯಾರ್ಥಿಗಳು ಇವಾಗ ಓದುತ್ತಿದ್ದರೆ ಉನ್ನತ ಶಿಕ್ಷಣದ ಕನಸು ಕಾಣುತ್ತಿದ್ದರೆ ಅದು ಕೂಡ ನೆರವೇರುತ್ತದೆ. ಮತ್ತು ಸೊ ನೋಡಿದಲ್ಲ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ.